subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ರಾಗಿ ಮಣ್ಣಿ ಅಥವಾ ರಾಗಿ ಹಲ್ವಾ, ರಾಗಿ ಹಲ್ವಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನೋಡಿ, ಅರ್ಧ ಕಪ್ ರಾಗಿನ ನೀರು ಹಾಕ್ಕೊಂಡು ಬೌಲಿಗೆ 4 ತಾಸು ನೆನೆಸ್ಬೇಕು, ತೊಳೆದ್ಬಿಟ್ಟು ಚೆನ್ನಾಗಿ 2-3 ಸತಿ. ಇವಾಗ ನೋಡಿ, ಅದು ಎಲ್ಲ ನೀರು ತೆಗೆದುಬಿಟ್ಟು ಅದು ನಮ್ಮ ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ 1/4 ಕಪ್ ತೆಂಗಿನ ತುರಿ ಹಾಕ್ಕೊಳ್ಳಿ. ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು, ನೀವು ಜಾಸ್ತಿ ನೀರು ಹಾಕಿದರೆ ಅದು ಗ್ರೈಂಡ್ ಮಾಡೋಕ್ಕಾಗಲ್ಲ. ಲಿಡ್ನ ಕ್ಲೋಸ್ ಮಾಡಿ ಫೈನಾಗಿ ಗ್ರೈಂಡ್ ಮಾಡಿ, ಇದು ಬೇಸಿಗೆ ಕಾಲದಲ್ಲಿ ತಿಂದರೆ ತುಂಬ ಒಳ್ಳೆಯದು. ತುಂಬ ಸ್ಕಾರ್ಚಿಂಗ್ ವೈಟ್ ಇದು ಹೀಟ್ ಇದೆಯಲ್ಲ, ಈಗ ತಿಂದರೆ ತುಂಬ ಒಳ್ಳೆಯದು. ಈಗ ನೀವು ಅದನ್ನು ಸೀವಲ್ಲಿ ಪಾಸ್ ಮಾಡ್ಕೊಳ್ಳಿ, ಡಬಲ್ ಮೆಷ್ ಇರೋ ಸೀವಲ್ಲಿ. ಇವಾಗ ನೋಡಿ, ದಪ್ಪ ಹಾಲು ಬಂತು. ಇನ್ನೊಂದು ಸತಿ ರುಬ್ಬಿದ್ದನ್ನು ಅದರಲ್ಲೇ ಚೆನ್ನಾಗಿ ಮತ್ತೆ ಪಾಸ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಇದೆ, ಅದನ್ನು ಆಮೇಲೆ ನಾನು ಮಾಡ್ಕೋತೀನಿ. ಯಾಕಂದರೆ ಆಯ್ತಲ್ಲ, ಈಗ ನೀವು 1/4 ಕಪ್ಪು ಚಾಪ್ ಮಾಡಿದಂಥ ಬೆಲ್ಲನ 1/4 ಕಪ್ ನೀರು ಹಾಕಿಬಿಟ್ಟು ಗ್ಯಾಸ್ ಮೇಲಿಡಿ, ಅದು ಕರಗಲಿ ಚೆನ್ನಾಗಿ. ಜಸ್ಟ್ ಕರಗಿದ್ರೆ ಸಾಕು, ಇದಕ್ಕೆ ಇನ್ನೇನು ಆಗೋದು ಬೇಡ. ನೋಡಿ, ಕರಗಿದ್ದು ಬೆಲ್ಲದ ಪಾಕ ತೋರಿಸಿದ್ದೀನಿ. ಇದನ್ನು ಇವಾಗ ಅದೇ ಪ್ಯಾನ್ನಲ್ಲಿ ಸೀವ್ನಲ್ಲಿ ಪಾಸ್ ಮಾಡ್ಕೊಳ್ಳಿ. ಯಾಕಂದರೆ ಡಸ್ಟ್ ಇದು ಡರ್ಟ್ ಎಲ್ಲ ಇರುತ್ತಲ್ಲ, ಮಣ್ಣು ಗಿಣ್ಣು ಎಲ್ಲ ಇರುತ್ತಲ್ಲ, ಅದಕ್ಕೆ ಇದನ್ನು ಇವಾಗ ತಣ್ಣಗಾಗೋ ತನಕ ವೇಯ್ಟ್ ಮಾಡಿ. ಈಗ ಅದಕ್ಕೆ ನಮ್ಮದು ನಾವು ರುಬ್ಬಿರೋಂಥ ಹಾಲು ಎಷ್ಟಾಗಿದೆ ಅಂದರೆ 1/4 ಕಪ್ ಆಗಿದೆ. ನಾನು ಮೆಜರ್ ಮಾಡಿದ್ದೀನಿ, ಹೆಚ್ಚು ಕಮ್ಮಿ. ಅದನ್ನು ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ ಮಿಕ್ಸ್ ಆಯಿತು, ನೋಡಿ ಕಲರ್ ಚೇಂಜ್ ಆಯಿತು. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಇವಾಗ ನೋಡಿ, ಸ್ವಲ್ಪ ಚೆನ್ನಾಗಿ ದಪ್ಪ ಆಗ್ತಾ ಬಂತು, ಮಿಕ್ಸರ್ ಥಿಕ್ಕನ್ ಆಗ್ತಾ ಬಂತು. ಲೋ ಫ್ಲೇಮಲ್ಲೇ ಇಡಿ. ಇವಾಗ ನೋಡಿ, ಚೆನ್ನಾಗಿ ಥಿಕ್ಕನ್ ಆಗ್ತು, ಇನ್ನೂ ಕುಕ್ ಆಗಬೇಕದು. ಈಗ ಅದಕ್ಕೆ ನೀವು 2 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಇನ್ನೂ ಕುಕ್ ಮಾಡಬೇಕಾಗತ್ತೆ, ಅದು ಲೋ ಫ್ಲೇಮಲ್ಲೇ ಒಂದು 2 ನಿಮಿಷ ತನಕ ಕುಕ್ ಮಾಡಬೇಕಾಗತ್ತೆ. ಇವಾಗ ಚೆನ್ನಾಗಿ ಅದನ್ನು ತುಪ್ಪನ ಅದರಲ್ಲಿ ಮಿಕ್ಸ್ ಆಗೋ ಹಾಗೆ, ಮತ್ತು ಮಿಕ್ಸಿ ಇದು ಮಿಕ್ಸ್ಚರ್ ಕುಕ್ ಆಗೋ ಹಾಗೆ ನೀವು ಸ್ಟೀರ್ ಮಾಡ್ತಾ ಬರಬೇಕು. ತುಪ್ಪ ನೋಡಿ, ಎಲ್ಲ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತು ಮಿಕ್ಸ್. ಹೌದಾ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ತುಪ್ಪ ಅಬ್ಸಾರ್ಬ್ ಆಗ್ಬಿಡುತ್ತೆ. ಇವಾಗ ಅದಕ್ಕೆ ಕಾರ್ಡಮಮ್ ಪೌಡ್ರ್ ಹಾಕ್ಕೊಳ್ಳಿ, ಏಲಕ್ಕಿ ಪೌಡ್ರು. ಮತ್ತು ಇನ್ನೂ ಕುಕ್ ಮಾಡಬೇಕಾಗತ್ತೆ, ಇನ್ನೂ 2-3 ನಿಮಿಷ ತನಕ ಕುಕ್ ಮಾಡಬೇಕಾಗತ್ತೆ. ಅವಾಗ ಅದಕ್ಕೆ ಗ್ಲಾಸಿ ಒಂಥರ ನೋಡಿ, ಗ್ಲಾಸಿ ಫಿನಿಷಿಂಗ್ ಬಂತು ನೋಡಿದ್ರೆ, ಆ ಕಲರ್ ಎಲ್ಲ ಚೇಂಜ್ ಆಗಿಬಿಡ್ತು, ಅಂದರೆ ಚೆನ್ನಾಗಿ ಕುಕ್ ಆಗಿಬಿಡ್ತು. ಇವಾಗ ನೋಡಿ, ಪ್ಯಾನಿಂದ ಬಿಟ್ಕೊಂಬಿಡ್ತು. ಈಗ ಅದನ್ನು ನೀವು ಇದಕ್ಕೆ ಹಾಕ್ಕೊಂಬಿಡಿ, ನಾನು ಗ್ರೀಸ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಪ್ಲೇಟು, ತುಪ್ಪ ಹಚ್ಚಿಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಸಣ್ಣದು ಬಾಳೆ ಎಲೆ ತುಂಡು ಅಥವಾ ಇದು ಏನದು ನಿಮ್ಮ ಪಾರ್ಚ್ಮೆಂಟ್ ಪೇಪರು ಆಗುತ್ತೆ, ಅದರಿಂದ ನನ್ನ ಹತ್ರ ಬಾಳೆ ಎಲೆ ಇತ್ತು, ಅದರಿಂದನೇ ಲೆವೆಲ್ ಮಾಡ್ಕೋತಾ ಇದ್ದೀನಿ. ಅದನ್ನು ಕೂಲ್ ಮಾಡೋಕೆ ಬಿಡಬೇಕು. ಕೂಲ್ ಮಾಡಿದ್ ನೋಡಿ, ಮತ್ತೆ ಕಲರ್ ಚೇಂಜ್ ಆಯಿತು. ಕೂಲ್ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ. ಇವಾಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ಏನು ಒಂದು 15-20 ಪೀಸ್ ಆಗುತ್ತೆ, ಬೇಕಾದರೆ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ಬೋದು. ಇದು ಸಮ್ಮರ್ಗೆ ತುಂಬ ಒಳ್ಳೆಯದು, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.